ಇಂಡಸ್ಟ್ರಿ ಇರ್ತಕ್ಕಂಥ ಸಾಕಷ್ಟು ಮಂದಿ ಇವತ್ತಿನ ದೊಡ್ಡ ದೊಡ್ಡ ಸ್ಟಾರ್ಗಳು, ನಿಮಗೆ ಒನ್ ಟು ಒನ್ ಕನೆಕ್ಷನ್ ಇದೆ, ಆ್ಯಂಡ್ ನಿಮ್ಮ ಕೆಲವರಂತೂ ನಿಮ್ಮ ಒಳ್ಳೆ ಫ್ರೆಂಡ್ಸ್ ಆಗಿ ಕೂಡ ಇವತ್ತಿಗೂ ಉಳಿದಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರ ಜೊತೆಗೂ ಇವತ್ತಿಗೂ ಅಷ್ಟೇ, ಪ್ರತಿಯೊಬ್ಬರು ನೀವು ಮಾತಾಡೋ ರೀತಿ ಇರತ್ತಲ್ಲ, ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಹೋಗಿ ಸರ್, ಎಷ್ಟು ಮರ್ಯಾದೆಯಿಂದ ಮಾತಾಡ್ತೀರ, ಒಂದೊಳ್ಳೆ ರ್ಯಾಪು ಮೇಂಟೈನ್ ಮಾಡಿದ್ರೆ ಎಲ್ಲರ ಜೊತೆ. ಈಗ ನಾನು ಕೆಲವು ಸ್ಟಾರ್ಗಳ ಹೆಸರು ಹೇಳ್ತೀನಿ, ನಿಮ್ಮ ಅವರ ಒಡನಾಟದ ಬಗ್ಗೆ ಹೇಳಿ. ಶೋರ್ ಶೋರ್. ಆ್ಯಂಡ್ ನನಗೆ ಬಹಳ ಕುತೂಹಲ, ನಾನು ಒಬ್ಬ ವ್ಯಕ್ತಿ ಬಗ್ಗೆ ಮಾತ್ರ ತಿಳ್ಕೊಳ್ಳೇಬೇಕು. ಆ್ಯಂಡ್ ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ಈಗ ಏನು ಕನಸುಗಳ ಕಾರ್ಖಾನೆಯಲ್ಲಿ ನೀವು ಸೌಂದರ್ಯ ಅವ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಿದಾಗ, ಮಾಧುರಿಮ್ಮ ಅವ್ರದ್ದು ಮಾಧುರಿ ಅವ್ರ ಎಪಿಸೋಡ್ ಮಾಡಿದಾಗ ಸೌಂದರ್ಯ ಅವ್ರ ಬಗ್ಗೆ ಏನೋ ವಿಚಾರ ಬರುತ್ತೆ. ಅವರು ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಹೋದಾಗ ನಿಮ್ಮ ಮಧ್ಯೆ ಒಂದು ಮಾತು ಅಂತೀರ, ನನಗೂ ಬಹಳಷ್ಟು ಮಾತಾಡೋದಿದೆ ಸೌಂದರ್ಯ ಅವ್ರ ಬಗ್ಗೆ, ನಾನು ಅದು ಮುಂದೆ ಹೇಳ್ತೀನಿ ಅಂತ. ನೀವು ಅಲ್ಲಿ ಹೇಳಲಿಲ್ಲ ಆಯ್ತಾ, ಈಗ ಲವ್ ಗುರುಲಿ ಖಂಡಿತ ಹೇಳಬೇಕು ಸೌಂದರ್ಯ ಅವರು ಮತ್ತು ನಿಮ್ಮ ಒಂದು ಒಡನಾಟ. ಸೌಂದರ್ಯ ಮೇಡಮ್ ಅವರು ನಿಜವಾದ ಹೆಸರು ಸೌಮ್ಯ. ಹಾಂ, ನಾನು ಅವರು ಸ್ಕೂಲ್ ಮೇಟ್ಸು, ಅಂದರೆ ನಾನು ಸೀನಿಯರ್ ಅವರು. ಓಕೆ, ಎಲ್ಲಿ ಸರ್? ಕೆ ಸಿ ಎಸ್, ಕುಮಾರ ಪಾರ್ಕ್ ಎಜುಕೇಷನ್ ಕಲ್ಚರಲ್ ಸೊಸೈಟಿ. ಓಕೆ, ಅವರು ಸೀನಿಯರ್? ನಾನು ಸೀನಿಯರ್. ಹೌದು. ಓಕೆ, ಅಂದರೆ ಆ ಮುಖ ನಮ್ಮ ನಮ್ಮನೆ ರೋಡಲ್ಲೇ ಇದ್ದಿದ್ದು, ನಮ್ಮನೆ ಕೆಳಗಡೆ ಇದ್ದಿದ್ದು ಅವ್ರ ಮನೆ. ನಮ್ಮ ಅವ್ರ ಮನೆ ನಮ್ಮನೆ ಕೆಳಗಡೆನೇ ಇದ್ದಿದ್ದು. ಅವ್ರ ಅಣ್ಣ ಅಮರ್ ಸರ್ ಕೂಡ ಆವಾಗ ಅವರು ಆರ್ ಎಸ್ ಎಸ್ ಎಲ್ ಒನ್ ಆಫ್ ದ ಆಕ್ಟಿವ್ ಮೆಂಬರ್. ಅವ್ರು ಚಡ್ಡಿ ಹಾಕೊಂಡು ಹಂಗೆಲ್ಲ ಹೋಗೋದು ನಮ್ಮನ್ನೆಲ್ಲ ನೋಡಿದ್ರೆ ಒಂಥರ ನನಗೆ ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಇದೆ ಸೌಂದರ್ಯ ಮೇಡಮ್ದು. ಒಂದು ಪರ್ಟಿಕ್ಯುಲರ್ ಆಗಿ ಶೇರ್ ಮಾಡಬೇಕಂದ್ರೆ, ಅವರು ಎಷ್ಟು ಗೊತ್ತಿಲ್ಲ ಸರ್, ಅದು ಅಂದರೆ ನಾನು ಅವಾಗ ಇ ಟಿ ವಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇ ಟಿ ವಿನಲ್ಲಿ ಕೆಲಸ ಮಾಡ್ತಿರ್ಬೇಕಂದ್ರೆ ಈ ತಾರೆಗಳ ತೋಟ ಅಂತ ಒಂದು ಕಾರ್ಯಕ್ರಮ. ತಾರೆಗಳ ತೋಟ ಅಂದರೆ ಯಾವ ಸಿನಿಮಾ ಶೂಟಿಂಗ್ ಎಲ್ಲಿ ನಡೀತಿದೆ, ಡಬ್ಬಿಂಗ್ ಎಲ್ಲಿ ನಡೀತಿದೆ, ಎಡಿಟಿಂಗ್, ಸ್ಟುಡಿಯೋ ರೌಂಡ್ ಅಪ್. ಸ್ಟುಡಿಯೋ ರೌಂಡ್ ಅಪ್, ಎಕ್ಸಾಕ್ಟ್ಲಿ. ಅದು ಕಾನ್ಸೆಪ್ಟ್. ಪ್ಯಾಲೆಸ್ನಲ್ಲಿ ಆಪ್ತ ಮಿತ್ರ ಶೂಟಿಂಗ್ ನಡೀತಾ ಇತ್ತು ಬೆಂಗಳೂರು ಪ್ಯಾಲೆಸ್ಸಲ್ಲಿ. ಅದ್ರದ್ದು ಸ್ಟುಡಿಯೋ ಅವಾಗ ಪಿ ಆರ್ ಓಗಳು ಮೆಸೇಜ್ ಕೊಡೋರು, ನಾವೆಲ್ಲ ಕವರ್ ಮಾಡ್ಬಿಟ್ಟು ಇಂಟರ್ವ್ಯೂ ಮಾಡ್ಬಿಟ್ಟು ಹಾಕ್ತಾ ಇದ್ದೆ ಎವ್ರಿ ಸಂಡೇಸ್ ಬರೋದದು ಆ ಶೋ. ಅದು ಕವರ್ ಮಾಡೋದಕ್ಕೆ ಹೋಗಿದ್ದೀನಿ. ಸೌಂದರ್ಯ ಮೇಡಮ್ ಜೊತೆ ನನಗೆ ಒಂದು ಸಣ್ಣ ಸಲಹೆ ಇತ್ತು, ಯಾಕೆಂದರೆ ನಾನು ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿದ್ದೆ ಮೇಡಮ್ ಜೊತೆಗೆ. ಹೌದಾ? ಅದು ಯಾವ ದೋಣಿ ಸಾಗಲಿ ಅಂತ. ಓಕೆ, ಇದು ಹೇಳಿ, ಆಮೇಲೆ ಅಲ್ಲಿಗೆ ಬರ್ತೀನಿ. ಓಕೆ, ರಾಜನ್ ಸಿಂಗ್ ಬಾಬು ಅವ್ರ ಡೈರೆಕ್ಟ್ರು ಆ ಪಿಕ್ಚರ್ ಮಾಡಿದ್ದು. ಸೊ ನನಗೊಂದು ಸಣ್ಣ ಸಲಹೆ ಇತ್ತು. ಓಕೆ, ಹಾಂ ಹೇಳಿ. ಸೊ ನಾನು ಹೋಗಿ ಇವಾಗ ಅಫ್ಕೋರ್ಸ್ ಆರ್ಟಿಸ್ಟ್ಗಳಂದರೆ ಎಲ್ಲರೂ, ಇವಾಗ ಸೌಂದರ್ಯ ಮೇಡಮ್ ಇರ್ಬೋದು, ಪ್ರೇಮಾ ಮೇಡಮ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ನಮ್ಮ ಕಲಾವಿದರು ಅಂದರೆ ಅವ್ರ ಹತ್ರ ನಾವು ಟೇಕನ್ ಫಾರ್ ಗ್ರಾಂಟೆಡ್ ತೊಗೋಬಾರ್ದು. ಒಂದು ಸ್ಪೇಸ್ ಕೊಟ್ಟು ನಾವು ಟೈಮ್ ನೋಡ್ಕೊಂಡು ಹೋಗಿ ಒಂದು ಬೈಟ್ಸ್ ತೊಗೊಂಡು ಇದು ನಾವು ಕಲ್ತ್ಕೊಂಬಂದಿದ್ದು. ಬಟ್ ಸೌಂದರ್ಯ ಮೇಡಮ್ ಹತ್ರ ಏನಿತ್ತಂದರೆ ಆ ಏರಿಯಾ ಮೆಟ್ಟು ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು, ಆ ಸಲಿಗೆ ಇತ್ತು. ಮೇಡಮ್ ಏನು ಮೇಡಮ್ ಮೇಡಮ್ ಇದು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದಿದ್ದು ಒಂದು ಸಲಿಗೆ ಇತ್ತು. ವಿಷ್ಣು ಸರ್ ಜನರಲಿ ಬೈಟ್ಸ್ ಕೊಡ್ತಾ ಇರಲಿಲ್ಲ. ಅವರು ಸಿನಿಮಾ ರಿಲೀಸ್ ಟೈಮಲ್ಲಿ ಮಾತಾಡೋರು, ಸ್ಟುಡಿಯೋ ರೌಂಡಪ್ಗೆಲ್ಲ ವಿಷ್ಣು ಸರ್ ಬೈಟ್ಸ್ ಕೊಡ್ತಾರಲ್ಲ. ರಮೇಶ್ ಸರ್ದು ಬೈಟ್ ಆಯಿತು, ವಾಸು ಸರ್ ಡೈರೆಕ್ಟರ್ದು ಬೈಟ್ ಆಯಿತು, ಪ್ರೇಮಾ ಮೇಡಮ್ದು ಬೈಟ್ ತೊಗೊಂಡಿದ್ದಾಯಿತು, ದ್ವಾರಕೀಶ್ವರ್ ಪ್ರೊಡ್ಯೂಸರ್ ಅವ್ರದ್ದು ಬೈಟ್ ತೊಗೊಂಡಿದ್ದಾಯಿತು, ಸೌಂದರ್ಯ ಮೇಡಮ್ ವೈಟಿಂಗ್. ವೈಪಾಡಲ್ಲಿ ಹಾಕೊಂಡು ಏನೋ ಕೇಳ್ತಾ ಇದ್ರೆ ತಡಿ 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 ತಡಿ, ನಮ್ಗೇನಂದ್ರೆ ಇಲ್ಲಿ ಮುಗಿಸ್ಬಿಟ್ಟು ಇನ್ನೊಂದು ಕಡೆ ಹೋಗ್ಬೇಕು, ನೆಕ್ಸ್ಟ್ ಇನ್ನೊಂದು ರೌಂಡ್ ಅಪ್. ಆಮೇಲೆ ಈ ಟಿ ವಿನಲ್ಲಿ ಅವತ್ತು ರೂಲ್ಸ್ ಮಾಡಿದ್ದೇನಂತಂದ್ರೆ, ನಾವು ಯಾವುದೇ ಶೂಟಿಂಗ್ ಸ್ಪಾಟ್ಗಳಲ್ಲಿ ಊಟ ಮಾಡೋಂಗಿಲ್ಲ, ಕಂಪ್ನಿ ರೂಲ್ಸ್. ಬೇರೆ ಪ್ರೊಡಕ್ಷನ್ಸು ಇದರಲ್ಲಿ ನಾವು ಊಟ ಮಾಡೋಂಗಿಲ್ಲ, ಅವ್ರು ದುಡ್ಡು ಕೊಡೋರು, ಕಂಪ್ನಿನಲ್ಲಿ ನಮ್ಗೆ ಊಟ ತಿಂಡಿಗೆ ದುಡ್ಡು ಕೊಡೋರು. ನೀವು ಹೋಟ್ಲಲ್ಲಿ ಮಾಡಿ ಅದು ಒಬ್ಬ ಪ್ರೊಡ್ಯೂಸರ್ಗೆ ಬರ್ಡನ್ ಆಗಬಾರದು ಅನ್ನೋದಷ್ಟೇ. ನಾವೊಂದು ಆರು ಜನ ಹೋಗ್ತೀವಿ, ಫ್ಯಾಂಟಾಸ್ಟಿಕ್ ಸರ್ ರಾಮೋಜಿ ರಾವ್ ಅದೆಲ್ಲ ಥಾಟ್ಸ್. ಯಾವ ಪ್ರೊಡ್ಯೂಸರ್ಗೂ ಬರ್ಡನ್ ಆಗಬಾರ್ದು ಅಂತ ನಾವು ಊಟ ಮಾಡೋದಿಲ್ಲ. ಊಟದ ಟೈಮು ನಮ್ಮ ಕ್ಯಾಮ್ರಾಮನ್ನು ಟೆಕ್ನಿಷಿಯನ್ಸ್ ಎಲ್ಲನೂ, ಸರ್ ಟೈಮ್ ಆಯಿತು ಟೈಮ್ ಆಯಿತು, ನಾನು ಮೇಡಮ್ ಪ್ಲೀಸ್ ಮೇಡಮ್ ಬಾಯಿಲ್ಲಿ ಕೂತ್ಕೋ ಅಂತಂದ್ರು. ನನಗೆ ಇವತ್ತಿಗೂ ಅದು ನೆನೆಸ್ಕೊಂಡ್ರೆ ಒಂಥರ ವಾಯ್ಸ್ ಎಲ್ಲ ನನಗೆ ವಾಬಲ್ ಆಗುತ್ತೆ ಅದು ಅದು ಕೇಳಬೇಕಾದ್ರೆ. ಅವಾಗೆಲ್ಲ ಈ ಐಪಾಡ್ ಬಂದಿದ್ದು ಹೊಸರು ಹಾಡುಗಳು ಕೇಳೋದಂಥದ್ದು, ಐಪಾಡಲ್ಲಿ ಹಾಡು ಕೇಳ್ತಾ ಇದ್ದಾರೆ ಸೌಂದರ್ಯ ಮ್ಯಾಮ್. ಒಂದು ನಿಮಿಷ ಬಾಯಿಲ್ಲಿ ಕೂತ್ಕೊ, ಹಾಡು ಕೇಳಿದ್ಯಾ ಅಂದಂದರು. ಇಲ್ಲ, ಯಾವ ಹಾಡು ಕೇಳಿಸಿದ್ರು. ಅಲ್ಲಿ ಅವಾಗ ಅವ್ರು ಕೇಳ್ತಾ ಇದ್ದಿದ್ದು ಹಾಡು ಕಲ್ಹೋನ ಹೋ ಹಾಡು, ಹರ್ಗಡಿ ಬದಲ್ ರಹಿ ಹೇ ರೂಪು ಜಿಂದಗಿ. ಇದು ಆಪ್ತಮಿತ್ರ ಶೂಟಿಂಗ್ ಸೆಟ್ ಅಲ್ಲಿ ಸೌಂದರ್ಯ ಅವ್ರು ಕೇಳ್ತಾ ಇದ್ದಿದ್ದು ಹಾಡು. ಈ ಹಾಡನ್ನ ಫ್ರೀಕ್ವೆಂಟ್ ಆಗಿ ಅದೇ ಲೂಪಲ್ಲಿ ಕೇಳ್ತಾ ಇದ್ದಾರೆ ಅವರು. ಎಷ್ಟು ಸತ್ಯ ಅಲ್ಲ ಈ ಲೈಫು, ಕಲ್ಹೋನ ಹೋ ಎಷ್ಟು ನಿಜ ಅಲ್ಲ, ಈ ಹಾಡು ಎಷ್ಟು ಲೈಫ್ಗೆ ರಿಯಾಲಿಟಿಗಲ್ವಾ, ತುಂಬ ಹೇಳ್ತಾ ಇದ್ರು ಲವ್ ಗುರು ಅವರೇ. ಸೊ ನೋಡಿ, ನನಗೆ ಈಗ ಗೂಸ್ ಬಂಪ್ಸ್ ಬರುತ್ತೆ, ಆ್ಯಕ್ಚುಲಿ ಗೂಸ್ ಬಂಪ್ಸ್ ಬರುತ್ತೆ. ಅದನ್ನು ಹೇಳ್ತಾನೆ ಇದ್ರು ಫ್ರೀಕ್ವೆಂಟಾಗಿ. ನಮ್ಮ ಇವೆಲ್ಲ ಯಾವನಿಗೆ ಗೊತ್ತು ಮಾಡಿದ್ವಿ, ಬೈಟ್ ಕೊಟ್ಟರು, ಬೈಟ್ ಕೊಟ್ಟಮೇಲೆ ಮನೆಗೆ ಬಾವ ಅಂತಂದ್ರು, ಬರ್ತೀನಿ ಮೇಡಮ್ ಅಂದ್ಬಿಟ್ಟು ಹೊರಟೆ. ವಿತ್ ಇನ್ ಫ್ಯೂ ಡೇಸ್ ಅಂತ ಕಾಣುತ್ತೆ ಅವರಿಲ್ಲ ಅನ್ನೋ ಸುದ್ದಿ ಬಂತು. ನನ್ನ ತಲೆಯಲ್ಲಿ ಇವತ್ತಿಗೂ ಅವ್ರು ಯಾಕೆ ಆ ಹಾಡದನ್ನೇ ಕೇಳ್ತಾಯಿದ್ರು, ಯಾಕೆ ಲೈಫ್ ಬಗ್ಗೆ ಅಷ್ಟು ಅವರು ಡೀಪಾಗಿ ಯೋಚನೆ ಮಾಡ್ತಿದ್ರು. ಸಿ ನಮಗೆ ಅವ್ರೇನಂತ ಅವತ್ತಿನ ದಿವಸದಲ್ಲಿ ಅವ್ರೇನು ತೀರಾ 50+ ಏಜ್ ಅವರು ಅಲ್ಲ ಅವರು.
ಬಟ್ ತುಂಬ ಅದನ್ನ ಯಾಕೋ ಕೇಳ್ತಾನೆ ಇದ್ರು ನನ್ನತ್ರ ಶೇರ್ ಮಾಡಿದ್ರು ಅವ್ರು ಅದನ್ನು ಒನ್ ಟು ಒನ್. ಎಷ್ಟು ಸತ್ಯ ಅಲ್ಲ, ನಿಜ ಅಲ್ಲ ಇದು ಲೈಫು, ನೀರಿನ ಮೇಲೆ ಗುಳ್ಳೆ ಇದ್ದಂಗಲ್ಲ, ಅಲ್ಲಿ ಹೋನ ಹೋ ಎಷ್ಟು ಸತ್ಯ ಅಲ್ಲ, ಅದನ್ನೇ ಕೇಳ್ತಿದ್ರು. ಸೊ ನನಗೆ ಸೌಂದರ್ಯ ಮಾಡಮ್ ಅಂದ ತಕ್ಷಣ ತುಂಬ ಅದೇ ನ್ಯಾಪಕ ಬರೋದು. ಅದೊಂಥರ ಏಪ್ರಿಲ್ 17th ಅವರು ಕಾಲವಾಗಿದ್ದ ದಿವಸ. ಅದು ಏನಕ್ಕೆ ನಂಗೆ ಚೆನ್ನಾಗಿ ನ್ಯಾಪಕ ಇದೆ ಅಂದರೆ, ಅವತ್ತು ನಮ್ಮ ಬಿಗ್ ಬಾಸು ಅಂದರೆ ನಮ್ಮ ದೊಡ್ಡ ಯಜಮಾನರು ವೀರಸ್ವಾಮಿ ಸರ್ ಬರ್ಡೇ, ಏಪ್ರಿಲ್ 17th. ನಾವು ಜನರಲಿ ಎಲ್ಲ ಅವ್ರ ಬರ್ಡೇಗೆ ಹೋಗ್ಬಿಟ್ಟು ಸಾರ್ಗೆ ಅಪ್ಪ ಅವ್ರ ಫೋಟೋಗೆ ವಿಶ್ ಮಾಡ್ಬಿಟ್ಟು, ಸಾರ್ ರವಿ ಸರ್ ವಿಶ್ ಮಾಡ್ಬಿಟ್ಟು, ಬಾಲಾಜಿ ಸರ್ ವಿಶ್ ಮಾಡ್ಬಿಟ್ಟು ಬರೋದು. ಅವತ್ತಲ್ಲಿ ಹೋಗೋಕೆ ರೆಡಿ ಆಗ್ತಿದ್ದೆ ಅಷ್ಟರಲ್ಲಿ ಈ ವಿಷಯ ಗೊತ್ತಾಯಿತು. ಸೊ ಹಾಗಾಗಿ ಅದು ತುಂಬ ಒಂಥರ ಮರೆಯೋಕ್ಕಾಗಲ್ಲ. ಅದು ಅವ್ರ ಜೊತೆ ದೋಣಿ ಸಾಗಲಿ ಮಾಡಿ, ದೋಣಿ ಸಾಗಲಿ ಅನ್ನೋ ಫಿಲಮಲ್ಲಿ ಮಾಡಿದೆ. ಆರ್ಯಭಟ ಅಂತ ಒಂದು ಫಿಲಮು, ರಮೇಶ್ ಸರ್ ಸೌಂದರ್ಯ ಮೇಡಮ್ ಅದರಲ್ಲೂ ಮಾಡಿದ್ರು. ಅದರಲ್ಲಿ ನಮ್ಮದು ರಮೇಶ್ ಸರ್ ಸೌಂದರ್ಯ ಮೇಡಮ್ದೇ ಕಾಂಬಿನೇಷನ್, ಒಂದೇ ಸೀನು. ಬಟ್ ಅವ್ರಿಗೆ ತುಂಬ ಖುಷಿ ಆಯಿತು ಅಂದರೆ ನಮ್ಮ ಏರಿಯಾ ಹುಡುಗ, ನಮ್ಮ ಸ್ಕೂಲ್ ಹುಡುಗ, ಅದೆಲ್ಲ ಹೇಳಿದ್ರು, ಎಲ್ಲ ಗೊತ್ತಿತ್ತು ಅವ್ರಿಗೆ, ಎಲ್ಲ ರೀಕಲೆಕ್ಟ್ ಆಯ್ತು. ಆಮೇಲೆ ಅವ್ರದ್ದು ಎಂಥ ಒಂದು ಒಳ್ಳೆ ನೇಚರ್ ಅಂದರೆ ನೋಡಿ, ಈ ದೋಣಿ ಸಾಗಲ್ ಇದು ಒಂದು ಸಾಂಗ್ ಶೂಟಿಂಗು, ರಮಣಶ್ರೀ ಕ್ಯಾಲಿಫೋರ್ನಿಯಾ ರೆಸಾರ್ಟ್, ನೈಟ್ ಎಫೆಕ್ಟು, ನಕ್ಷತ್ರವೇ ನಕ್ಷತ್ರವೇ ಎಲ್ಲಿ ಎಲ್ಲಿ ಆ ಚಂದ್ರಮ ಅಂತ ಒಂದು ಯಲಹಂಕ, ಯಲಹಂಕ ನಮ್ಮದು ಕುಮಾರ ಪಾರ್ಕ್ ಮನೆ. ಹಾ, ಮೇಡಮ್ ಅವರು ಅವಾಗ ಹನುಮನ್ ನಗರದಲ್ಲಿದ್ದರು. ಫಸ್ಟ್ ಡೇ ನಾನು ಬೈಕಲ್ಲಿ ಹೋದೆ, ಫಸ್ಟ್ ಡೇ ಬೈಕಲ್ಲಿ ಹೋದೆ ಶೂಟಿಂಗಿಗೆ. ಶೂಟಿಂಗ್ ಸೆಟ್ಟಲಲ್ಲಿ ಹೆಂಗೆ ಬರ್ತಿದ್ಯಾ ನೀನು ಅಂತ ಕೇಳಿದ್ರು. ಅಮರ್ ಸಾರು ಕೇಳಿದ್ರು, ಸೌಂದರ್ಯ ಮೇಡಮ್ ಕೇಳಿದ್ರು, ಬೈಕಲ್ಲಿ ಬರ್ತಾ ಇದ್ದೀನಿ. ಏ ಇಲ್ಲ, ಬೈಕಲ್ಲೆಲ್ಲ ಬರಬೇಡ, ಇಷ್ಟು ದೂರ ಇಲ್ಲ, ಅವಾಗೆಲ್ಲ ಇಷ್ಟು ಡೆವಲಪ್ ಆಗಿರಲಿಲ್ವಲ್ಲ. ಆ್ಯಂಡ್ ಇಫ್ ಯು ರಿಮೆಂಬರ್, ಅವತ್ತಿನ ಜನ್ರೇಷನ್ ಅವ್ರಿಗೆ ಗೊತ್ತಿರುತ್ತೆ, ಅವಾಗ ಒಂದು ಭಯ ಸ್ಟಾರ್ಟ್ ಆಗಿತ್ತು. ಈ ಹೆಚ್ ಐ ವಿ ಪಾಸಿಟಿವ್ ಇರೋರು ಚುಚ್ಚಿಬಿಡ್ತಾರೆ, ವೆಲ್ಕಮ್ ಟು ವರ್ಲ್ಡ್ ಆಫ್ ಏಡ್ಸ್ ಅಂತ ಹಿಂದೆ ಅಂಟಿಸ್ಬಿಡ್ತಾರೆ ಅಂತ. ಇದ್ರ ಬಗ್ಗೆ ಯಾರು ಸಿನಿಮಾ ಥಿಯೇಟರ್ಗಳಿಗೆ ಹೋದಾಗ ಸೀಟ್ ಕೆಳಗೇನೋ ಇಟ್ಟಿರ್ತಾರಂತೆ. ಆಮೇಲೆ ನೀವು ಯಾರೋ ಚುಚ್ಚಿಬಿಟ್ಟು ಹೋಗ್ಬಿಡ್ತಾರೆ, ಡ್ರಾಪ್ ಕೇಳೋಂಗೆ ಮಾಡ್ತಾರೆ, ಅಲ್ಲಿ ಯಾರೋ ಚುಚ್ಚಿಬಿಟ್ಟು ಹಿಂದೆ ಸ್ಟಿಕರ್ ಅಂಟಿಸ್ಬಿಡ್ತಾರೆ. ಇದೆಲ್ಲ ತುಂಬ ಪ್ರಖ್ಯಾತ ಆಗಿತ್ತು ಅವಾಗ. ಅದನ್ನ ಪಾಪ ಅಮರ್ ಸಾರು ಸೌಂದರ್ಯ ಮೇಡಮ್ ಕೇಳಿ, ನಾವು ಹಂಗೆ ಬರೋದು, ನೀನು ಗುಟ್ಟಳ್ಳಿ ಸರ್ಕಲ್ ಹತ್ರ ಇರೋ, ನೀನು ನೈಟ್ ಶೂಟಿಂಗ್ ಏನು 3 ದಿವಸ ಇದೆ ಅಂದ್ಬಿಟ್ಟು ಅವರಿಬ್ಬರು ನನ್ನ ಪಿಕ್ ಮಾಡೋರು. ಆ ನೈಟ್ ಶೂಟಿಂಗ್ ಒಂದು 4 ದಿವಸದಲ್ಲಿ 3 ದಿವಸ ನಾನು ಅವ್ರ ಜೊತೆನೇ ಕಾರಲ್ಲಿ ಹೋಗಿದ್ದೆ. ಕಾರಲ್ಲಿ ಹೋದಾಗ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ಗಳು ಹೇಳೋರು ಅವರು. ಅರುಣಾಚಲಂ ಅನ್ನೋ ಸಿನಿಮಾ ರಜನಿ ಸರ್ ಜೊತೆ ಮಾಡಿದ್ರಲ್ಲ, ಆ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಓಡ್ತಾ ಇದೆಯಂತೆ ಪಿಕ್ಚರು. ಇವರು ಚೆನ್ನೈ ಟು ಬ್ಯಾಂಗ್ಳೂರು ಬರ್ತಾ ಇದ್ದಾರೆ, ಅಣ್ಣ ತಂಗಿ ಡ್ರೈವರು. ಈ ವೆಲ್ಲೂರ್ ಹತ್ರ ಎಲ್ಲೋ ಕಾರ್ ಕೆಟ್ಟೋಗಿದೆ ಥಿಯೇಟರ್ ಮುಂದೆ, ಕರೆಕ್ಟಾಗಿ ಆ ಥಿಯೇಟ್ರ್ ಜನ ಬಿಟ್ಟಿದಾರಂತೆ, ಅರುಣಾಚಲಂ ಕ್ರೌಡ್ ಬಿಟ್ಟಿದಾರಂತೆ. ಅವಾಗ ಅಮರ್ ಸರ್ ಹೇಳ್ತಿದ್ರು, ಪುಣ್ಯ ಇವಳನ್ನ ಕೆಳಗಡೆ ಮಲಗಿಸಿ ಎಲ್ಲ ಮಾಡಿದೆ, ಏನಾದರೂ ಅಲ್ಲಿ ನೋಡ್ಬಿಟ್ಟಿದ್ದೀರ ಜನ ಪಿಕ್ಚರ್ ನೋಡ್ಕೊಂಬಂದು ಸೌಂದರ್ಯ ನೋಡ್ಬಿಟ್ಟಿದ್ರೆ ಏನು ಕತೆ ಅಂತ ಅಮರ್ ಅವ್ರು ಹೇಳ್ತಿದ್ರು. ಈ ಥರ ಅವ್ರ ಎಕ್ಸ್ಪೀರಿಯನ್ಸ್ಗಳು. ಆಮೇಲೆ ಅವರು ಹೈದರಾಬಾದ್ ಹೋಗ್ತಾ ಇರೋಂಗೆ ನಾನು ಅಪ್ಪು ಸರ್ ಜೊತೆ ಅಜಯ್ ಅನ್ನೋ ಒಂದು ಸಿನಿಮಾ ಶೂಟಿಂಗ್ಗೋಸ್ಕರ ಹೈದರಾಬಾದ್ಗೆ ಹೋದಾಗ ನಾನು ರಿಕ್ವೆಸ್ಟ್ ಮಾಡಿಕೊಂಡು ರಾಕ್ಲೈನ್ ಸರ್ನ, ಆಮೇಲೆ ಮಂಜಯ್ಯ ಅಂತ ಅವತ್ತಿನ ಪ್ರೊಡಕ್ಷನ್ ಮ್ಯಾನೇಜರು, ಸೌಂದರ್ಯ ಮೇಡಮ್ ಎಲ್ಲಿದ್ರು ಅದೇ ಹೋಟ್ಲಲ್ಲಿ ಇರಬೇಕು. ಫಸ್ಟ್ ಟೈಮ್ ಹೈದರಾಬಾದ್ ಶೂಟಿಂಗ್ ಅಂತ ಹೋಗ್ತಾ ಇದ್ದರು, ಪ್ರಶಾಂತಿ ನಿಲಯ, ಪ್ರಶಾಂತಿ ಕುಟೀರ, ಪ್ರಶಾಂತಿ ಕುಟೀರ ಅಲ್ಲಿ ಅಲ್ಲೇ ಇದ್ದೆ. ಸೊ ಆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಅದ್ರದ್ದು ಎಲ್ಲನೂ ತುಂಬ ವಿಷಯಗಳನ್ನ ಹೇಳ್ಕೊಂಡು ಬರೋರು. ಸೊ ವಂಡರ್ಫುಲ್ ಮೆಮೊರೀಸ್ ಅದೆಲ್ಲನೂ.